subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಮೂಲಂಗಿನ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ ಇವತ್ತು ನಿಮಗೆ. ಮೂಲಂಗಿ ತುಂಬ ಒಳ್ಳೆಯದು ಜೀವಕ್ಕೆ, ಅದರ ಸೊಪ್ಪಂತೂ ತುಂಬಾ ಒಳ್ಳೆಯದು. ಎಳೆಯ ಸೊಪ್ಪಿಂದ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ತೋರಿಸಿದ್ದೀನಿ ನೋಡಿ ಅಲ್ಲಿ. ಇವಾಗ ನೋಡಿ, ಅದು ಸಪೂರ ಕಟ್ ಮಾಡಿ ಸಣ್ಣಗೆ ಇಟ್ಟಿದ್ದೀನಿ. ಜಸ್ಟ್ ಒಂದು ಕಪ್ ಹಾಕಿದ್ದೀನಿ ಅಷ್ಟೇ, ಸಣ್ಣಗೆ ಒಂದೂವರೆ ಕಪ್ ಆಗ್ಬೋದು ಅಷ್ಟೇ ಹಾಕಿದ್ದೀನಿ. ಒಂದು ಟೊಮೆಟೊ ಕಟ್ ಮಾಡಿರೋದನ್ನು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ ಸಣ್ಣಗೆ ಕಟ್ ಮಾಡಿರೋದು. 2 ಪಿಂಚು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಇವಾಗ ಹಾಕ್ಕೊಳ್ಳಿ, ಆಮೇಲೆ ಚೆಕ್ ಮಾಡಿ ಹಾಕ್ಕೋಬೋದು. 1 ಕಪ್ ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಕುಕ್ ಮಾಡಿ ಮೆತ್ತಗಾಗೋ ತನಕ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಿಸಿ ಆದ ತಕ್ಷಣ, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಬಿಸಿ ಆದ ತಕ್ಷಣ ಅದಕ್ಕೆ 1/2 ಟೀಸ್ಪೂನ್ ಕಡಲೆಬೇಳೆ ಹಾಕಿ, ಹಾಗೆ ಅದೇನಪ್ಪ ಹುರಿತಾ ಇದೆ ಅನ್ಬೇಕಾದ್ರೆ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಹಾಗೆ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. 6-8 ಮೆಂತ್ಯ ಕಾಳು ಹಾಕ್ಕೊಳ್ಳಿ. ನೋಡಿ ಎಲ್ಲ ಹುರಿತು. ಈಗ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಇವಾಗ 3-4 ಟೀಸ್ಪೂನು ತೆಂಗಿನ ತುರಿ ಹಾಕ್ಕೊಳ್ಳಿ ಬ್ಲೆಂಡರ್ ಬೌಲ್ಗೆ. ಮತ್ತು ಇದು ಹುರಿದಿದ್ದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದಕ್ಕೆ ಹಾಕ್ಕೊಳ್ಳಿ ಬೌಲ್ಗೆ. ಹಾಗೆ ಮಾರ್ಬಲ್ ಸೈಜ್ದು, ಗೋಲಿ ಸೈಜ್ದು ಒಂದು ಹುಣಸೆಹಣ್ಣಿನ ತುಂಡು ಹಾಕ್ಕೊಳ್ಳಿ. ಮತ್ತು 2 ಬೆಳ್ಳುಳ್ಳಿ ಪಾಟ್ಸು, ಬೆಳ್ಳುಳ್ಳಿ 5 ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ ಅದು ಕುಕ್ಕಾಗಿದೆ. ನಾವು ಇಟ್ಟಿದ್ವಲ್ಲ ಬೌಲಲ್ಲಿ ಬೇಯೋಕ್ಕೆ, ಚೆನ್ನಾಗಿ ಬೆಂದುಬಿಟ್ಟಿದೆ. ಎಷ್ಟು ಗಮನ ಕಮ್ಮಿ ಆಗಿಬಿಟ್ಟಿದೆ ನೋಡಿ ಬೆಂದುಬಿಟ್ಟು. ಈಗ ನೋಡಿ ಮಸಾಲೆ ಕರೆಕ್ಟಾಗಿ ಗ್ರೈಂಡ್ ಆಗಿದೆ ಫೈನಾಗಿ. ಬೇಳೆ 1/2 ಕಪ್ಪು, ಅಂದರೆ ಕುಕ್ ಮಾಡಿದ ಬೇಳೆ 1/2 ಕಪ್ ಇದೆ. ಅದು ಕುಕ್ ಮಾಡಿ ಇಟ್ಟಿದ್ದೆ ನಾನು ತೊಗರಿಬೇಳೆ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಈ ಸಾರಿಗೆ ಒಂಚೂರು ಬೆಲ್ಲ ಹಾಕದೇ ಇದ್ದರೆ ಸಾರು ಚೆನ್ನಾಗಾಗಲ್ಲ. ಮತ್ತು ರುಬ್ಬಿದ ಮಸಾಲೆನೂ ಅದಕ್ಕೆ ಹಾಕ್ಕೊಳ್ಳಿ. ಒಂದು ಮಿಕ್ಸ್ ಕೊಡಿ. ಈಗ ನಾವು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಲ್ಲ, ಅದರಿಂದ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಲೋ ಫ್ಲೇಮಲ್ಲೇ ಇಡಿ ಅದನ್ನು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ಬೇಳೆ ಇಟ್ಟಿದ್ವಲ್ಲ ಆ ಬೌಲ್ ತೊಳ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಸಾಲೆ ಇಟ್ಟಿದ್ವಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಈಗ ನೀವು ಒಂದು ಮಿಕ್ಸ್ ಕೊಟ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಂಗೆ ಅನ್ಸುತ್ತೆ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ಸಾಕಾಗುತ್ತೆ, ತುಂಬ ಚೆನ್ನಾಗಾಗತ್ತೆ ಈ ಸಾರು. ಅಲ್ಲಿ ಕುದೀತಾ ಇರಲಿ ಅದು. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನ್ ಕುಕ್ಕಿಂಗ್ ಆಯಿಲ್ ನಾವು ಬಿಸಿ ಆದಮೇಲೆ, 1 ಪ್ಲಸ್ ಬ್ಯಾಟಲಾಗಿ ಹಾಕಿ ಬಿಸಿ ಆದಮೇಲೆ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಚಟಪಟ ಅನ್ಬೇಕಾದ್ರೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಮಾಡಿಟ್ಟಿದ್ದೀನಿ ಅದು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಿಚ್ ಆಫ್ ಮಾಡಿಬಿಟ್ಟು ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದನ್ನು ನೋಡಿ ಕುಕ್ ಆಗಿದ್ದನ್ನು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ ಬೌಲ್ಗೆ ಸಾರನ್ನು. ಅದಕ್ಕೆ ಆ ಒಗ್ಗರಣೆನ ಹಾಕ್ಕೊಳ್ಳಿ. ಈಗ ನಿಮಗೆ ಯಮ್ಮಿ ಮೂಲಂಗಿ ಸೊಪ್ಪಿನ ಸಾರು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನದ ಜೊತೆಗೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಈಗ ಅದು ಚೆನ್ನಾಗಿ ಸೊಪ್ಪು ಸಿಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಕೆಲವು ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿ.